Shraddha, yene priti vatsala idru rakta sambandhane bere alva Shraddha. Nan magan thara aste. Avan maga Shraddha. Adanna yav vidhinu badlaisak agala alva. Nimage artha agala bidi. ಒಬ್ರಿಗೊಬ್ರು ಮಿಸ್ ಮಾಡ್ಕೋತಿರೋ ತಂದೆ ಮಗನ್ ಫೀಲ್ ಏನು ಅಂತ ನಿನಗೂ ಅರ್ಥ ಆಗಲ್ಲ ಶ್ರದ್ಧಾ. ಮೂನಾ, ನೀ ಎಂತದ ಹೇಳ, ಎಣ್ಣೆ ವಿಚಾರದಾಗ ಮಾತ್ರ ಅವ ಭಾರಿ ಒಳ್ಳೆವ. ದಣಿಗಳ ಹೆಸರು ಹೇಳಿದ್ರೆ ಸಾಕು ಉರ್ಕ ಬೀಳ್ತ. ಆದ್ರೂ ದಿನಾ ರಾತ್ರಿ ನನಗೆ ಎಣ್ಣೆ ಸಿಗರೇಟು, ಅವನು ಒಂದೊಮ್ಮೆ ನನಗೆ ಅನ್ನದಾತ ಅಲ್ಲ ಅಲ್ಲ ಎಂತ ದಾದ ಎಣ್ಣೆದಾತ. ಎಂತ ಮರೆಯ ಹ್ಯಾಂಕ್ ಅಂತ ಇದ್ದೆ ಇಲ್ಕಣ, ಬರೀ ಸಿಗರೇಟು ಎಣ್ಣೆ ಅಷ್ಟೇ ಅಲ್ಲ, ಅವ ಆಗ ದುಡ್ಡು ಕೊಡ್ತಾ ಮರೆಯ. ಈಗಲೇ ಹಿಂಗೆ ಇನ್ನವ್ ಚಿಕ್ಕದಿನ ಆದ್ಮೇಲೆ ನನಗೆ ದಿನಾ ದೀಪಾವಳಿನೇ. ಹಾ, ಈಗ ನೆನೆಸ್ಕೊಂಡ್ರೆ ಲಕ್ಷ್ಮೀ ಪಟಾಕಿ ಹೊಡೆದಷ್ಟು ಖುಷಿ ಆಗ್ತಾ ಇತ್ತ. ಅದಕ್ಕೆ ಸಾಹೇಬ್ರು ಇತ್ತೀಚೆಗೆ ಬರೀ ಹೊರಗಡೆನೆ ವ್ಯವಹಾರ ಇಟ್ಕೊಂತಾರದು. ಹಾಂ ನೋಡ್ಪಚ್ಚಿ, ಇಂಥ ಕನಸು ಏನಿದ್ರು ಮೂಟೆ ಕಟ್ಟಿ ಸೇಡ್ಗಿಟ್ಬಿಡು. ಏ ಪೂನ, ನಿನಗಂತೂ ಕನಸು ಬೀಳೋದಿಲ್ಲ, ನಾನಾರ ಕನಸು ಕಾಣಕ್ಕೆ ಬಿಡು ಮರೆಯ. ಅವ್ರ ಚಿಕ್ಕದಿನ ಆದಮೇಲೆ ನನಗೆ ಸಂಬಳ, ಸಂಬಳದ ಜೊತೆ ಗಿಂಬಳ, ಆಹಾಹಾ, ದಿನಾ ನಮ್ಮ ಹುಡುಗರಿಗೆ ಎಣ್ಣೆ. ಏನು ಪಚ್ಚಿ, ಇದನ್ನ ಬಿಟ್ಟು ಸ್ವಲ್ಪ ಬೇರೆದ್ರ ಬಗ್ಗೆ ಯೋಚನೆ ಮಾಡೋ. ನಿನಗೆ ಹಳೆ ಪಚ್ಚಿ ಅಲ್ಲ, ಮದುವೆ ಆಗಿದೆ, ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿದವ ನೀನು. ಅಷ್ಟೇ ಅಲ್ಲದೆ ಶಂಕರಣ್ಣನಂಥ ದಣಿಗಳ ಮನೆಯಲ್ಲಿ ಕೆಲಸ ಮಾಡ್ತಿರೋನು. ಈ ಎಣ್ಣೆ ಸಿಗರೇಟು ಹೆಣ್ಣು ಇದನ್ನ ಬಿಟ್ಟು ಸ್ವಲ್ಪ ಬೇರೆಯವ್ರಿಗೆ ಒಳ್ಳೆಯದ್ರ ಮಾಡೋದ್ರ ಬಗ್ಗೆ ಯೋಚನೆ ಮಾಡು. ಅಂತ ತಪ್ಪು ಮಾತಾಡಿದ್ನ ಬೋನಾ? ಏಯ್ ಬೋನಾ, ನಾ ಎಂತ ಅಂದೇಳಿ ನೀನು ಇಷ್ಟು ದೊಡ್ಡ ಮಾತಾಡಿದೆ ಮರೆಯ ನನಗೆ? ಇನ್ನೇನು ಪಚ್ಚಿ, ಅವನು ದಣಿಗಳ ಮೇಲೆ ಸೇಡ್ ತರಿಸ್ಕೊಳಕ್ ಬಂದಿದ್ದೇನೆ ಅಂತ ನೀನೇ ಹೇಳಿದೀಯ. ಅಂಥದ್ರಲ್ಲಿ ಅವನು ಯಾವ ಥರದಲ್ಲಿ ಬೇಕಾದರೂ ಅಪಾಯ ಮಾಡ್ಬೋದು, ಅವೆಲ್ಲ ಗೊತ್ತಿದ್ರು ಕೂಡ ನಾನು ಇಂಥ ಧೈರ್ಯ ಕೈ ಹಾಕಿದ್ದೀನಿ. ಯಾಕೆ ಹೇಳು, ಅವನ್ನ ಬದಲಾಯಿಸೋದಕ್ಕೆ ಅವನ್ನ ಪ್ರತಿ ಕ್ಷಣ ಅಬ್ಸರ್ವ್ ಮಾಡ್ತಾ ಇರಬೇಕು, ಈ ಕಡೆ ನಮ್ಮ ದಣಿಗಳನ್ನ ನೋಡ್ಕೋತಾ ಇರಬೇಕು. ಒಂದು ಸಲ ತನ್ನಪ್ಪ ಒಳ್ಳೆಯವನು ಅಂತ ಅವ್ನಿಗೆ ಯಾವಾಗ ಅನ್ಸಕ್ಕೆ ಶುರು ಆಗುತ್ತೋ ಅವಾಗ ನಮ್ಮ ಚಿಂತೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹೋ, ನೀ ಎಂತ ಹೇಳಿದೆ ನನಗೆ ಎಂತ ಅರ್ಥ ಆಗಿಲ್ಲ ಮರೆಯ. ಒಂದು ಕೆಲಸ ಮಾಡು, ನಾನು ನಿನ್ನ ಅವನು ಮುಂದೆ ಕರ್ಕೊಂಡೋಗಿ ಬಿಡುತ್ತೆ, ನೀನುಂಟು ಅವನುಂಟು ಅಷ್ಟೆ. ಅಷ್ಟು ಮಾಡು, ಮಿಕ್ಕಿದ್ದೆ ನನಗೆ ಬಿಡು. ಅಲ್ಲಿ ಹೋದಾಗ ಏನು ಮಾತಾಡಬೇಕು, ಅವನನ್ನ ದನಿಗಳು ಎದುರು ಕರ್ಕೊಂಬಂದು ನಿಲ್ಲಿಸಿದಾಗ ಏನು ಮಾತಾಡಬೇಕು, ಆಮೇಲೆ ಅವರಿಬ್ಬರನ್ನ ಹೇಗೆ ಮ್ಯಾನೇಜ್ ಮಾಡಬೇಕು, ಇದೆಲ್ಲ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಕೊಡು. ಸುಮ್ಮನೆ ದಾರಿ ಉದ್ದಕ್ಕೂ ಬೇಡದಿರೋ ವಿಷಯದ ಬಗ್ಗೆ ಮಾತಾಡಿ ನನ್ನ ತಲೆ ಕೆಡಿಸ್ಬೇಡ. ಅರ್ಥ ಆಯ್ತಾ? ಅರ್ಥ ಆಯಿತು. ಹ್ಞೂ, ನಿನಗೆ ಅವನ್ನ ತೋರ್ಸಕ್ಕೆ ಮಾತ್ರ ನಾನು ಬೇಕು ಅಂಥೇಳಿ ಅರ್ಥ ಆಯಿತು. ಅದು ಎಂಥ ಸಂಧಾನ ಮಾಡ್ತೀಯ ಮಾಡು, ನನ್ನ ಹೆಣ್ಣಿಗೆ ಒಂದು ಕಲ್ಲು ಹಾಕಿದೆ. ಬುನ, ನಾನು ನಿನ್ನ ಅವನಿಗೆ ತೋರಿಸ್ನಲ್ಲ, ಹಾಗಾಗಿ ನೀನು ನನಗೆ ಒಂದು 100 ರೂಪಾಯಿ ಕೊಡು. 50 ರೂಪಾಯಿ ಹೋಗಲಿ, 10 ರೂಪಾಯಿ ಕೊಡು ಮರೆ. ಪೀಡಿಗ ನಾಯಿ ಬರ ಟೊಂಕೆ ಅಲ್ಲ, ಅದು ನಾನು ನಾನು ನೆಟ್ಟಿಗೆ ಮಾಡ್ತೆ, ನೀನು ಬಾ. ನನಗೆ ಗೊತ್ತು ನಿಮ್ಮ ಹೆಸರು ಹಾಯ್ ಅಲ್ಲ ಅಂತ. ನನ್ನ ಹೆಸರು ಭುವನ್, ನಿಮ್ಮ ಹೆಸರು ಭುವಿ ಅಲ್ಲ? ಹಲೋ, ಚೆನ್ನಾಗಿ ಗೊತ್ತು, ಪರಿಚಯ ಮಾಡ್ಕೊಳ್ಳೋಗತ್ತೆ ಅಲ್ಲ. ಒಂದು 5 ನಿಮಿಷ ನಿಮ್ಮ ಜೊತೆ ಪ್ರೈವೇಟಾಗಿ ಮಾತಾಡ್ಬೋದಾ? ನೋಡಿ ಭೂಯ್ ಅವರೇ, ನೀವಿಲ್ಲಿ ಯಾಕೆ ಬಂದಿದ್ದೀರಾ, ನೀವು ಯಾರು ಅನ್ನೋದನ್ನೆಲ್ಲ ಪಚ್ಚಿ ನನಗೆ ಹೇಳಿದ್ದಾನೆ. ಆ ಮನೆ ಆಳಾಗಿ ಒಂದು ಮಾತು ಹೇಳ್ತೀನಿ.
ನೀವ್ ಅನ್ಕೊಂಡ್ರ ಹಾಗಲ್ಲ ದಣಿಗಳು. ಯಾವ ದಣಿ? ಅವನು ನಿನಗ್ ದಣಿ ಇರ್ಬೋದು, ನನ್ಗಲ್ಲ. ಹೌದು, ನಿಮಗವ್ರ ದಣಿ ಅಲ್ಲ ತಂದೆ. ಇನ್ನೊಂದ್ ಸತಿ ಆ ಪದ ಎತ್ಬೇಡ. ಅಪ್ಪ ಅನ್ಸ್ಕೊಳ್ಳೋ ಯೋಗ್ಯತೆ ಅವನಿಗೆ ಒಂದ್ ಚೂರು ಇಲ್ಲ. ಬೀದಿಲ್ ಬಿಟ್ಟು ಬಂದು ಹೇಳಿ, ಇನ್ನೊಂದ್ಸಲ ಮಾತಾಡ್ಬೇಡ. ಓಕೆ ಹುವಿಯರ್, ಪ್ಲೀಸ್ ಒಂದ್ ನಿಮಿಷ ನನ್ಗೆ ಮಾತಾಡೋದಕ್ಕೆ ಅವಕಾಶ ಕೊಡಿ. ಪ್ಲೀಸ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೋಡಿ ಭುವಿ, ತಂದೆ ಏನೋ ಪದ ಕಂಡ್ರೆ ನಿಮ್ಗೆ ಎಷ್ಟು ದ್ವೇಷ ಇದೆಯೋ ಅದಕ್ಕಿಂತ ಸಾವಿರ ಪಟ್ಟು ದ್ವೇಷ ನನಗಿದೆ. ನನ್ನ ಜೀವನಕ್ಕೂ ನಿಮ್ಮ ಜೀವನಕ್ಕೂ ಅಂಥ ವ್ಯತ್ಯಾಸ ಏನೂ ಇಲ್ಲ. ನಾನು ಅಪ್ಪನ ದ್ವೇಷಿನೇ. ನಮ್ಮಪ್ಪನು ಕೆಟ್ಟವನು, ದರಿದ್ರತವನು. ಆದರೆ ನಮ್ಮ ದನಿಗಳು ಹಾಗಲ್ಲ. ಇವತ್ತಿಗೂ ಎಷ್ಟೋ ಮನೆಗಳಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ದೇವ್ರ ಫೋಟೋ ನೋಡೋದಕ್ಕಿಂತ ಮುಂಚೆ ದಣಿಗಳ ಫೋಟೋ ನೋಡ್ತಾರೆ. ಅವರಲ್ಲಿ ದೇವ್ರು ಕಾಣ್ತಾರೆ. ಅವರನ್ನ ಉತ್ಸವ ಮೂರ್ತಿ ಥರ ಹೊತ್ಕೊಂಡು ತಿರುಗಾಡೋದಕ್ಕೂ ಸೈ ಅನ್ನಷ್ಟು ಪ್ರೀತಿಸ್ತಾರೆ. ಉತ್ಸವ ಮೂರ್ತಿನ ಆದಷ್ಟು ಬೇಗ ಚಟ್ಟದ ಮೇಲೆ ಮಲಗಿಸ್ತೀನಿ. ನಾಲ್ಕು ಜನ ರೆಡಿ ಇರಕ್ಕೆ ಹೇಳು. ಕೊಲ್ಲೋಡ್ಸಿಟ್ಟಿದೆಯಾ? ಇರುತ್ತೆ, ನನಗೆ ಅರ್ಥ ಆಗತ್ತೆ. ಆದರೆ ಒಂದ್ಸಲ ದನಿಗಳ ಮುಖ ನೋಡಿ, ಅದಾದ್ಮೇಲೆ ನಿಮ್ಮ ಸಿಟ್ಟೆಲ್ಲ ಪ್ರೀತಿಯಾಗಿ ಬದಲಾಗಲಿಲ್ಲ ಅಂದ್ರೆ ಆಮೇಲೆ ನಿಮ್ಮಿಷ್ಟ. ನನ್ನ ಭಾವನೆ ನಾ ಬದಲಾಯಿಸೋ ಪ್ರಯತ್ನ ಮಾಡಬೇಡ. ಹೊರಡಿಲ್ಲಿಂದ ಭುವಿಯವರೇ, ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ದನಿಗಳು ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಕನ್ವರ್ಸ್ತಾ ಇರ್ತಾರೆ. ಹಾ, ಎಷ್ಟೋ ರಾತ್ರಿಗಳು ನಿಮ್ಮ ನೆನಪಲ್ಲಿ ನಿದ್ರೆ ಕೂಡ ಮಾಡಲ್ಲ, ಪ್ರತಿದಿನ ಒತ್ತಾಡ್ತಾರೆ. ತನ್ನ ಮಗ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾನೆ ಅಂತ ಯಾವಾಗಲೂ ನಂಬ್ಕೊಂಡಿದ್ದಾರೆ. ನೀವು ಆ ನಂಬಿಕೆ ನಿಜ ಮಾಡಿದ್ದೀರಿ. ಎಲ್ಲ ದೈವಿಚ್ಛೆ. ಬನ್ನಿ ಚಿಕ್ಕದಾನೆ, ಮನೆಗೆ ಬನ್ನಿ. ಅವ್ರು ಮೊದಲೇನು ತಪ್ಪು ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಆದರೆ ಆ ನಿಮ್ಮ ತಂದೆ ಈಗ ಹಳೆ ತಂದೆಯಾಗಿ ಉಳಿದಿಲ್ಲ. ಒಂದ್ಸಲ ಅವ್ರ ಮುಖ ನೋಡಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ನಾನು ಬರಲ್ಲ. ಭುವಿಯವರೇ, ದಯವಿಟ್ಟು ಹಠ ಮಾಡಬೇಡಿ. ನೋಡಿ, ಅವ್ರ ಕಡೆಯಿಂದ ಏನೇ ತಪ್ಪಾಗಿದ್ರು ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅದಕ್ಕೇನೇ ಶಿಕ್ಷೆ ಕೊಡಬೇಕಂದ್ರೆ ನೀವು ನನಗೆ ಕೊಡಿ. ಆದರೆ ಈ ವಯಸ್ಸಲ್ಲಿ ಅವ್ರಿಗೆ ನೋವು ಕೊಡಬೇಡಿ ದಯವಿಟ್ಟು. ಬರ್ತೇನೆ. ಆದರೆ ಅಲ್ಲಿ ಬಂದ್ಮೇಲೆ ನಾನು ಕೆಟ್ಟವನಾದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಅಂಥದ್ದೇನು ಆಗೋದಿಲ್ಲ, ನೀವು ಬನ್ನಿ. ಪ್ರೀತಿಗಿಂತ ಶಕ್ತಿ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ, ದಯವಿಟ್ಟು ಬನ್ನಿ. ಹೌದು ಚಿಕ್ಕ ದಣಿಗಳೇ, ನೀವು ಬಂದರೆ ನಮ್ಮ ದೊಡ್ಡ ದಣಿಗಳ ಮಂಡಿ 500 ತಲೆ ಕೂದಲು ಒಟ್ಟಿಗೆ ಕಪ್ಪತ್ತ. ಬನ್ನಿ ಬನ್ನಿ. ಚಿಕ್ಕ ದಣಿಗಳೇ, ನಿಮ್ಮ ಹತ್ರ ಒಂಚೂರು ಮಾತಾಡಕ್ಕಿತ್ತು. ಈ ಕಡೆ ಬತ್ತೀಯಾ? ಬೇಡ, ನಾನೇ ಆ ಕಡೆ ಬತ್ತೆ. ಎಂತ ಅಂದರೆ, ದಣಿಗಳ ಹತ್ರಕ್ಕೆ ನೀವು ಹೋದಾಗ ನನ್ನ ಬಗ್ಗೆ ಒಂಚೂರು ಮಾತಾಡೋಕ್ಕಿತ್ತು. ನಮ್ಮಿಬ್ಬರನ್ನು ಒಂದು ಮಾಡಿದ್ದು ಈ ಪಚ್ಚಿನೆ ಅಂತ. ಯಾಕಂದರೆ ನೀವು ಮೊದಲು ಸಿಕ್ಕಿದ್ದು ನನಗೆ ಅಲ್ದ, ಅದಕ್ಕೆ ಹೇಳ್ತೀರಿ ಅಲ್ದ? ಐ ಪಚ್ಚಿ, ಅವರೇ ಅರ್ಧದಲ್ಲೇ ವಾಪಸ್ ಹೋಗ್ಬೇಕಾ ಹೇಗೆ? ಮೊದಲೇ ಮನಸ್ಸಿಲ್ಲದೆ ಬರ್ತಾದಾರ ಅವರು. ಒಂದ್ಸಲ ಅವ್ರ ಮನೆಗೆ ಬಂದು ದಣಿಗಳ ಮುಖ ನೋಡಿದ್ರೆ ಅವ್ರ ಮನಸ್ಸು ಶಾಂತವಾಗುತ್ತೆ, ನನಗೆ ಗೊತ್ತು. ನೀನು ಸುಮ್ಮನೆ ಮಧ್ಯದಲ್ಲಿ ಕಟ್ಟಿ ಅಲಾಡಿಸಿ ಎಲ್ಲ ಹಾಳು ಮಾಡೋಣ. ಯಾವುದು ಸರಿ ಹೋಗಕ್ಕೆ ಸಾಧ್ಯ ಇಲ್ಲ ಮಿಸ್ಟರ್ ಭುವನ್. ಹಾಂ, ಯಾವುದು ಸರಿ ಹೋಗಕ್ಕೆ ಆಗಲ್ಲ ಭುವನ್. ನನ್ನ ತಾಯಿಗೆ ಮಾಡಿದ ಅನ್ಯಾಯ ಮಗನಿಗೆ ಆಸ್ತಿ ಪಾಸ್ತಿ ಕೊಟ್ಟರೆ ಸರಿ ಹೋಗುತ್ತಾ? ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು. 25 ವರ್ಷ
ಅನಾಥ ಥರ ಬದುಕಿದ್ದೀನಿ. ಆ ನನ್ನ ಅಪ್ಪ ಅನ್ಸ್ಕೊಂಡಿರೋ ಪಾಪಿ ಅವನು ಕೊನೆಗಾಲದಲ್ಲಿ ಯಾರು ಇಲ್ಲದೆ ಸಾಯ್ಬೇಕು, ಹಾಗೆ ಮಾಡೋಕೆ ನಾ ಇಲ್ಲಿಗೆ ಬಂದಿರೋದು. ಆಗ ಮಗ ಏನು ಅನುಭವಿಸಿದಾನಂತ ಅವನಿಗೂ ಗೊತ್ತಾಗುತ್ತೆ. ಆ ಪ್ರಾಣಿ ನೋಡೋಕೆ ನಿಮ್ಮ ಜೊತೆ ಬರ್ತಾ ಇರೋದು ಮಿಸ್ಟರ್ ಭುವನ. ಭುವನ? ಹಾ. ಅದೇನದು, ನನ್ನ ಹೆಸರನ್ನ ಇಟ್ಕೊಂಡಿರೋದು ಭುವನ್ ಅಂತ. ಏನಾದರೂ ನಾಟಕನ ಅಥವಾ ಆಸ್ತಿ ಪಾಸ್ತಿ ಹೊಡೆಯಕ್ಕೆ ಬಂದಿರೋದ? ಆ ಉದ್ದೇಶ ನನಗಿದ್ದಿದ್ರೆ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗ್ತಾನೂ ಇರಲಿಲ್ಲ, ದನಿಗಳಿಗೆ ನಿಮ್ಮನ್ನು ಪರಿಚಯನೂ ಮಾಡ್ತಿರಲಿಲ್ಲ. ಬದಲಾಗಿ ದನಿಗಳಿಗೆ ನಿಮ್ಮ ಬಗ್ಗೆ ಇಲ್ದಿರೋದನ್ನೆಲ್ಲ ಹೇಳಿ ಇನ್ನೂ ಹಾಳು ಮಾಡ್ಬೋದಾಗಿತ್ತಲ್ವಾ? ಇಲ್ಲ ಚಿಕ್ಕ ದನಿಗಳೇ, ನೀವೇನು ಹೇಳಿದ್ರು ನಾನು ಸಹಿಸ್ಕೋತೀನಿ. ಒಂದೇ ಒಂದ್ಸಲಿ ಆ ಮನೆ ಒಳಗೆ ಕಾಲಿಟ್ಟು ಆ ದನಿಗಳ ಮುಖದಲ್ಲಿ ನಗು ಮನೆ ಮಾಡಿದ್ರೆ ನಾನು ನೆಮ್ಮದಿಯಿಂದ ನನ್ನ ಊರಿಗೆ ಹೋಗ್ಬೋದು. ಮೊದ್ಲು ಆ ಕೆಲಸ ಮಾಡು ಮರ್ಯಾ, ನನಗೂ ಸಾಕಾಗೋಯ್ತು ನಿನ್ನ ಕಾಟ. ನನ್ನ ಕೋಪದ ಕೈಲಿ ಸಿಕ್ಕೋ ಆ ಶಂಕರಣ ಏನಾಗ್ತಾನೋ ಗೊತ್ತಿಲ್ಲ, ಅವನನ್ನು ಕಾಪಾಡ್ಕೊಳ್ಳೋದು ನಿಮ್ಮ ಕೈಲಿದೆ. 25 ವರ್ಷ ದ್ವೇಷ ಇಟ್ಕೊಂಡಿರೋ ಹಾವನ್ನ ಆ ಮುದಿ ಕೋಣ ಹತ್ರ ತಗೊಂಡೋಗಿ ಬಿಡ್ತಿದ್ರಲ್ಲೋ, ಕಚ್ಚಲ್ಲ ಅಂತ ಅದೇನು ಗ್ಯಾರಂಟಿ ನಿಮಗೆ? ನೋಡಿ, ಇಲ್ಲಿ ಯಾರು ಕೆಟ್ಟವರಲ್ಲ, ನೀವು ಅಷ್ಟೇ. ಪರಿಸ್ಥಿತಿ ಆ ಸಂದರ್ಭಕ್ಕೆ ನಿಮ್ಮನ್ನು ಕೆಟ್ಟವರನ್ನಾಗಿ ಮಾಡಿರುತ್ತೆ ಅಷ್ಟೇ. ನಿಮ್ಮ ಮೈಯಲ್ಲಿ ಹರಿತಿರೋದು ಆ ದನಿಗಳ ರಕ್ತ ಅಂದಮೇಲೆ ನೀವು ಕೆಟ್ಟರೋಗಕ್ಕೆ ಸಾಧ್ಯನೇ ಇಲ್ಲ. ಆ ನಂಬಿಕೆ ನನಗಿರೋದಕ್ಕೆ ನಿಮ್ಮನ್ನು ಮನೆವರೆಗೂ ಕರ್ಕೊಂಡು ಹೋಗ್ತಾ ಇರೋದು. ಅವರು ದೇವರು ಚಿಕ್ಕ ದನಿಗಳೇ, ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಅಲ್ಲಿ ಹೋದಾಗ ಘಾಟವಾಗಿ ಏನು ಮಾತಾಡಕ್ಕೆ ಹೋಗ್ಬೇಡಿ, ಮೊದಲೇ ನೊಂದಿರೋ ಜೀವ ಅದು. ದಯವಿಟ್ಟು ಬನ್ನಿ. ಅಷ್ಟು ಬೇಗ ಅವರನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರಲ್ಲ ಉಗ್ರಪ್ಪ. ಮಾಡ್ಕೊಳ್ಬೇಡ ರಾಜೇಂದ್ರ, ನಾವು ಭೂಮಿ ದೃಷ್ಟಿಯಲ್ಲಿ ಒಳ್ಳೆಯವ್ರ ಅಂತ ಕಾಣಿಸ್ಕೋಬೇಕು. ಬೀದಿಲಿ ಹೋಗ ಕಂತ್ರಿ ನಾಗೆಲ್ಲ ಕಲ್ಲೆತ್ ಹೊಡೆಯೋ ಅವಶ್ಯಕತೆ ಇಲ್ಲ ಕಣೋ. ಅದೇನೇನ್ ಗಲೀಜ್ ತಿಂದಿರುತ್ತೋ ಏನೋ, ಥೂ, ಅದ್ರ ಕೈಲಿ ನಾವು ಕಚ್ಚಿಸ್ಕೋಬೇಕಾ? ಛಿ. ಭುವಿ, ನಿನ್ನ ಮಿದುಳಿಗೆ ಮಂತ್ರ ಹಾಕಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಪ್ಪ. ಹುಷಾರು ಕಣಪ್ಪ, ಹೋಗ್ಬಿಟ್ ಬಾ, ನೀನು ಅನ್ಕೊಂಡಿರೋ ಕೆಲಸ ಆಗಲಿ. ಉಗ್ರಪ್ಪ. ಏಯ್ ಪಟೇಲ, ಇಬ್ರಿಗೂ ಹೇಳ್ತಾನೆ ಕೇಳಿಸ್ಕೊಳ್ಳಿ, ನಮ್ಮ ಕುಟುಂಬದೊಳಗಡೆ ಬೆಂಕಿ ಇಡಕ್ಕೆ ಬರಬೇಡಿ. ದಣಿಗಳು ಹೇಳಿದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ಕೈ ಎತ್ತೋ ಹಾಗೆ ಮಾಡಬೇಡಿ, ಸುಮ್ಮನೆ ದೂರ ಆಯ್ತು ಬಿಡಿ. ಒಂದು ಒಳ್ಳೆ ಕೆಲಸ ಆಗ್ತಾ ಇದೆ, ಕಲ್ಲು ಹಾಕ್ಬೇಡಿ. ಜಾಸ್ತಿ ಮಾತಾಡಬೇಡ, ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಈ ಹಳ್ಳಿಲಿ ಏನೇ ಮಾಡೋದಿದ್ರು ಈ ರಾಜೇಂದ್ರನೇ ಮಾಡಬೇಕು, ಮಾಡ್ತಾನೆ. ಅದೇನೋ ನಿನ್ನ ಸಮಾಜ ಸೇವೆ ಮಾಡ್ತೀಯಲ್ಲ, ಮಾಡ್ಕೋ ಹೋಗು. ಏ ಭುವನ್, ಅದನ್ನ ಕುಟುಂಬ ಅಂದ್ಯಲ್ಲ, ಆ ಮಾತು ಇನ್ನೊಂದ್ಸಲ ಹೇಳಬೇಡ. ನೀನು ಆ ಮನೆ ಕೆಲ್ಸದವನಷ್ಟೇ, ರಿಯಲ್ ಮಗ ಬಂದಾಯ್ತು, ದತ್ತು ಪುತ್ರ ಆಗೋ ಕನಸು ಕಾಣಬೇಡ. ನಾವು ಏನು ಮಾಡಬೇಕು ಅಂತ ಇದ್ವೋ ಅವರೇ ಮಾಡ್ತಾ ಇದ್ದಾರೆ. ಅವನ ಮನೆ ಸೇರ್ಕೊಂಡ್ರೆ ಸಾಕು. ಬನ್ನಿ ಉಗ್ರಪ್ಪ, ಪಾರ್ಟಿ ಮಾಡೋದ, ಏನು ಕುಡಿತೀರಾ? ರಾಜೇಂದ್ರ, ಪಾರ್ಟಿ ಜೋರಾಗೆ ಮಾಡ, ಮುಂದಕ್ಕೆ ದೊಡ್ಡ ಮಾರಿ ಹಬ್ಬನೇ ಇದೆಯಲ್ಲ,
ಮೂರ್ ಮೂರ್ ಬಲಿ ಮೂರ್ ಮೂರ್ ತರ. ಬನ್ನಿ ಬನ್ನಿ ಜನಗಳೇ, ನೀವು ಇವತ್ತೇ ಬರ್ತೀರಿ ಅಂತ ಹೇಳಿ ಗೊತ್ತಿದ್ರೆ ಹೂವಿನ ಅಲಂಕಾರ, ಪೂರ್ಣ ಕುಂಭ ಸ್ವಾಗತ, ಸಿಂಗಾರ ಎಲ್ಲ ಮಾಡಿರ್ತಿದ್ದೆ. ಪಚ್ಚಿ ಬನ್ನಿ ಜನಗಳೇ, ಇದೇ ನಿಮ್ಮನೆ, ನೀವಿರ್ಬೇಕಾಗಿರೋ ಮನೆ, ನೀವಿಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ದ ಜಾಗ. ಬನ್ನಿ, ದನಿಗಳಿಬ್ಬರು ನೋಡಿದ ತಕ್ಷಣ ಅದೆಷ್ಟು ಖುಷಿ ಪಡ್ತಾರೋ, ಏನು ಮಾಡ್ತಾರೋ, ಅವ್ರ ಬಾಯಿಂದ ಮಾತು ಹೊರಡುತ್ತೋ, ಅಬ್ಬಾ ಕೊನೆಗೂ ಇದನ್ನೆಲ್ಲ ನೋಡೋ ಟೈಮ್ ಬಂತಲ್ಲ. ನೋಡು ಭುವನ್, ನನಗೆ ಸೆಂಟಿಮೆಂಟಲ್ಲ ಇಲ್ಲ, ಅದನ್ನು ನನ್ನ ಒಳಗೆ ತುಂಬಕ್ಕೂ ಬರಬೇಡ. ಇಂಥ ಸಾವಿರ ಬಂಗ್ಲೆ ನೋಡಿದ್ದೀನಿ ನಾನು, ಮನೆ ತೋರಿಸಿ ಮರಳು ಮಾಡೋಕೆ ಬರಬೇಡ. ಹೋಗು ಆ ಮನುಷ್ಯನ ಕರಿ. ಈಗ ಬಂದೆ, ಅವ್ರು ನಿಮ್ಗೆ ನೋಡಿದ ತಕ್ಷಣ ಸರ್ಪ್ರೈಸ್ ಆಗ್ತಾರೆ. ಒಂದು ನಿಮಿಷ ಹೋಗಿ ಮರೆಯ, ನಾನು ಇಲ್ಲೇ ಪಾಸಿಟಿಗೆ ಇರ್ತೆ. ಹೇಳಿದ್ರೆ ಅವ ಸ್ವಲ್ಪ ಹಂಗೆ ಹುಗಿದ್ರೆ ಕೆಲಸ ಮಾಡ್ತಾ, ಇಲ್ಲಾಂದ್ರೆ ಎಂತ ಮಾಡೋದಿಲ್ಲ, ಸೋಂಬೇರಿ ಸ್ವಲ್ಪ. ನೀವು ಈ ಮನೆಗೆ ಬಂದ್ಮೇಲೆ ಕಂಡು ಯಾರ ನೈಟ್ನ ಬಾಯ್ ಎಂತದ ಐಶೀಶ, ಮನೆ ಕರ್ಕೊಂಡು ಬಂದು ಪರಿಚಯ ಮಾಡಿಸಿದ್ ಬಿಟ್ಟು ನಿಂದೆಂತ ಐಶೀಶ, ನಿನ್ನ ಹತ್ರ ಎಂತ ಕೇಳೋದು, ನಾನೇ ಮಾತಾಡಿಸ್ದೆ. ಬಾಯ್ ನೀವು ಪಚ್ಚಿ ಗೆಳೆಯನ, ಪೇಟೆಯಿಂದ ಬಂದಿದ್ರ? ಏ ಕಮಲಮ್ಮ ಸುಮ್ನಿರ್ತೀರ, ಆ ಗೆಳೆಯ ಅಲ್ಲ, ಗೆಳೆಕ್ಕಿಂತ ಹೆಚ್ಚು ಅವ್ರು ಯಾರು ಅಂತ ಗೊತ್ತಾಗ ತನಕ ಬಾಯಿ ಮುಚ್ಕೊಂಡು ಇರಕ್ಕ. ಏಯ್ ಕಣ್ಕಂಡವ್ರು ಇದ್ರಲ್ಲ, ಮನೆಯವ್ರನ್ನ ಸಸಾರ ಮಾಡ್ತಿಲ್ಲ, ನಾಚಿಕೆ ಆಗ್ತಿಲ್ಲ ನಿಂಗೆ? ನಮ್ಮ ಅಪ್ಪ ಅಮ್ಮನ ಎದುರಿಗೆ ದೌರ ತೋರಿಸ್ತೇನ? ನಟ್ಟಗಿರ್ತಿಲ್ಲ ಕಣ್. ಏಯ್ ನಿನ್ಗಿತ್ತು, ಈಗ ಬೇಡ ಇವ್ರ ಎದುರಿಗೆ, ಆಮೇಲೆ ಕಣ್ಕತ್ತೆ. ಬಸು ಇವಿದ್ನಲ್ಲ ಇವ ರಮೇಶ ಅಂದೇಳಿ, ಬೇಡ ಬೇಡ ಅಂತಂದ್ರೆ ಒಕ್ಕಾರದ ನನಗೆ ಹೇಳ್ಕೊಟ್ಟವ ನನ್ನ ಮಾವ. ಇವರಿದ್ರಲ್ಲ, ಇವರು ಅವರ ಅರ್ಧಾಂಗಿ ಕಮಲಕ್ಕ ಅಂತ. ಕಮಲಕ್ಕ ಅಂತ ನಾನು ಹೇಳ್ತೆ ಅಷ್ಟೇ, ಇವರಂತಾರೆ ಈ ಮನೆಗೆ ಲೇಡಿ ಡಾಗ್. ಅಲ್ಲಿದ್ದಲ್ಲ ಸಣ್ಣದು ಶಾಲೆ ಹುಡುಗಿ, ಅದು ನಾನು ಕಟ್ಕೊಂಡು ನನ್ನ ಕಾಟ ಕೊಡ್ತಾ ಇರೋ ಹೆಣ್ಣು ದೇವ. ಏ ಪಚ್ಚಿ, ಏ ಎಂತ ಏ ಪಚ್ಚಿ, ಮನೇಲೆ ಆ ಎಲ್ಲರೂ ಇವರಿಗೆ ನಮಸ್ಕಾರ ಮಾಡಿ, ಮನೆ ಅಳಿಯಾಗಿ ನಾನು ನಿಮಗೆ ಸಂಸ್ಕಾರ ಹೇಳ್ಕೊಡೋದಾ? ಮಾಡಿ ಮಾಡಿ ನಮಸ್ಕಾರ ಮಾಡಿ. ಏ ಪಚ್ಚಿ ನಿಂದ ಅತ್ತೆ ಆಯ್ತು ಮಾರಯ್ಯ, ಎಂತ ತಲೆ ಹಾಳಾಗಿತ್ತ ನಿಂಗೆ? ಯಾರು ಅವ್ರು ಹೇಳ ಅಲ್ದ, ನಮ್ಮ ಪರಿಚಯ ಅವ್ರಿಗೆ ಮಾಡಿಸ್ಕಟ್ಟಂಗೆ ಅವ್ರ ಪರಿಚಯ ನಮ್ಗೆ ಮಾಡಿಸ್ಕೊಡೋದು ಅಲ್ದನ, ಯಾರ ಐದು ನಿಮಿಷ ಕಾದ್ರು ನೀ ಎಂತ ಸತ್ತೋತ್ತೇನ? ಆ ನಿಂತ್ಕ ಕಾಯಕ್ ಕಾದು ನೋಡಕ್ಕೆ ಆಮೇಲೆ ತಿಳ್ಕೊಳಕ್ಕೆ ಯಾರು ಅಂತ ಅಂದೇಳಿ, ಅಷ್ಟು ಸುಲಭಕ್ಕೆಲ್ಲ ಇವ್ರನ್ನ ಪರಿಚಯ ಮಾಡ್ಕೊಡಕ್ಕಾಗ್ತಾ? ಭುವನ ದಣಿಗಳನ್ನ ಕರ್ಕೊಬರಕ್ಕೆ ಹೋಯ್ದ, ಐದು ನಿಮಿಷ ಕಾಯಿರಿ, ಇವ್ರು ಯಾರು ಅಂದೇಳಿ ಗೊತ್ತಾಗ್ತ ಅಲ್ವಾ? ಬಸ್ ಯಾವತ್ತೋ ಕಳೆದು ಹೋಗಿ ಕಳೆದು ಹೋಗಿರೋದಕ್ಕೂ ನಾನೇ ಕಾರಣ, ನೀನ್ ಕಳ್ಕೊಂಡು ನಾನು ಹೀಗೆ ಒದ್ದಾಡ್ತಿರೋದಕ್ಕೂ ನಾನೇ ಕಾರಣ. ಹಗಲು ರಾತ್ರಿ ಪ್ರತಿ ಕ್ಷಣ ಹಿಂಸೆ ಕಣೆ, ಈ ಹಿಂಸೆ ಇನ್ನು ಎಷ್ಟು ದಿನ ಅಂತ ಗೊತ್ತಿಲ್ಲ. ತಡಗಡೆ